ಸರ್, ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ರು ಅದರಲ್ಲಿ ಮೊನ್ನೆ ಆದಂತಹ ಒಂದು ಪ್ರತ್ಯೇಕ ಸಭೆ ಬಗ್ಗೆ, ಬೆಳಗಾವಿಯ ಸಭೆ ಬಗ್ಗೆ. ಇಂಥ ಒಂದು ಸಭೆಗಳಿಗೆಲ್ಲ ನಾನು ಇದು ಮಾಡಕ್ಕೆ ಹೋಗೋದಿಲ್ಲ, ಆದರೆ ಪಕ್ಷದ ಹಿತದೃಷ್ಟಿಯಿಂದ ಇಂಥವು ಸರಿಯಲ್ಲ ಅಂತ ಹೇಳಿದ್ದಾರೆ. ಅವರು ನೋಡಿ, ನಾನು ಒಂದೇ ಇದ್ದೇನೆ, ನನಗೆ ಮಾಹಿತಿ ಇಲ್ಲ, ಒಳಗಡೆ ಕೂತು ಏನು ಮಾತ್ರ ಮಾಹಿತಿ ಇಲ್ಲ. ಸಭೆ ನಡೆದು ಗಮನಕ್ಕೆ ಬಂದಿದೆ, ಒಳಗೆ ಏನು ಚರ್ಚೆ ಆಗೈತಿ ಅದು ನನಗೆ ಮಾಹಿತಿ ಇಲ್ಲ. ಸುಮ್ಮನೆ ಏನಾದ್ರು ಊಹೆ ಮೇಲೆ ಮಾತಾಡೋದು ತಪ್ಪಾಗುತ್ತದೆ, ಅದರಿಂದ ತಪ್ಪು ಮೆಸೇಜ್ ಅದ್ರ ಮುಂದಿನ ದಿನದಲ್ಲೇ ಮಾತಾಡ್ತೀವಿ. ಪುನರ್ವಿಚಾರ ವಿಸ್ತರಣೆ ಆಗಬೇಕು ಅನ್ನೋ ಆಗ ಪಾರ್ಟಿ ಒಳಗೆ ಇದೆಯಲ್ಲ ಸರ್, ಸಾಧ್ಯ ಬಜೆಟ್ ಅಧಿವೇಶನ ಮುಂಚೆ ಆಗಬೇಕು ಅಥವಾ ಹೇಗೆ ನೋಡ್ರಿ? ಅವ್ರು ಯಾವ ನಿರ್ಧಾರ ಬಂದು, ನಾವು ಒಬ್ಬ ಜವಾಬ್ದ ಮನುಷ್ಯ ಆಗಿ ಅಲ್ಲ ಸರ್ ಮಾತಾಡೋಕೆ, ಮುಖ್ಯಮಂತ್ರಿ ವರಿಷ್ಠರು ನಮ್ಗೆ ನಿರ್ಣಯಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಸರ್, ಯಾಕೆ ಚರ್ಚೆ ಆರಂಭ ಆಗಿದೆ ಅಂದರೆ, ರಮೇಶ್ ಜಾರಕಿಹೊಳಿ ಇಲ್ಲ, ಬಾಲಚಂದ್ರ ಜಾರಕಿಹೊಳಿ ಇಲ್ಲ, ಮಹೇಶ್ ಕುಮಟಳ್ಳಿ ಇಲ್ಲ, ಶ್ರೀಮಂತ್ ಪಾಟೀಲ್ ಇಲ್ಲ, ನಾಲ್ಕು ಜನರು ಕೂಡ ನೀವು ಒಟ್ಟಾಗಿರುವಂಥವ್ರಿಗೆ ಆಹ್ವಾನ ಇರಲಿಲ್ವಾ? ಇಲ್ಲ ಅಂತೇಳಿದ್ರೆ ನಿಮ್ಮ ಗಮನಕ್ಕೆ ಬರದೆ ನಡೆದಿದೆಯಾ? ಇವ್ರು ಕರೆದಿದ್ರು, ಇವ್ರು ಇಲ್ಲಿ ಬೆಂಗಳೂರಲ್ಲಿ ಹೋಗಿಲ್ಲ, ಮಹೇಶ್ ಅವ್ರು ಕೇಳಬೇಕಿಲ್ಲ, ಅವ್ರಿಗೆ ಶ್ರೀಮಂತ್ ಪಾಟೀಲ್ ಕರೆದಿದ್ರು, ಇವನು ಕರೆದ್ರು, ಅದನ್ನ ತಪ್ಪು. ಅದೇ ನಿಮ್ಮಿಬ್ಬರಿಗೂ ಮಾಹಿತಿ ಇಲ್ಲ ನೋಡಿ. ನಾವು ಅಂತ ಯಾವ ಸಭೆಗೆ ಹೋಗಲ್ಲ, ಕರೆದ್ರು ಹೋಗಲ್ಲ, ನಾವು ಯಾವಾಗಲೂ ಹೋಗೋದಿಲ್ಲ. ನಾವು ಬೇಕಾದ್ರೆ ನಾವು ಎಲ್ಲಿದ್ರೆ ಬೇಕಾದ್ರೆ ನಮ್ಮ ಪ್ರೀತಿಯಲ್ಲಿ ಹೋಗ್ಕೋ ನಾವು. ಹಂಗೆ ಸಭೆಗೆ ನಾವು ಒಬ್ಬ ಲೀಡರ್ಶಿಪ್ನ ಸಭೆ ಹೋಗಲ್ಲ, ಮುಖ್ಯಮಂತ್ರಿ ಸಭೆ ಲೀಡರ್ಶಿಪ್ ಮಾತ್ರ ಹೋಗ್ತೀವಿ ನಾವು. ಥ್ಯಾಂಕ್ ಯು ಸರ್. ಇನ್ನೊಂದು ಮುಹದಾಯಿ ಹೋರಾಟವನ್ನು ಕಾಂಗ್ರೆಸ್ ಪ್ರಾರಂಭ ಮಾಡ್ತಾ ಇದೆ ಅಂತಿದ್ರೆ, ನೀವು ಮಾಜಿ ಮೇಯರ್ ಅವರು ಮೊದಲೇ ಕೃಷ್ಣ ನಡಿಗೆ ಬಗ್ಗೆ ಉತ್ತರ ಹೇಳಿ ಆಮೇಲೆ ಮಾತಾಡೋಣ.